ಈ ಬಾರಿಯ ಲೋಕಸಭಾ ಚುನಾವಣೆ ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಪಕ್ಷಗಳಿಗೂ ಪ್ರತಿಷ್ಠೆಯ ಕಣ ಆಬ್ವಿಯಸ್ಲಿ ಎಸ್ಪೆಷಲಿ ತಮಿಳುನಾಡು ವಿಚಾರಕ್ಕೆ ಬರೋದಾದರೆ ಡಿ ಎಂ ಕೆ ಮತ್ತು ಎ ಐ ಡಿ ಎಂ ಕೆ ನಡುವೆ ನೇರವಾದ ಹಣಾಹಣಿ ಆದರೆ ಡಿ ಎಂ ಈ ಬಾರಿ ಅತಿದೊಡ್ಡ ಶಕ್ತಿಯೊಂದು ಕೈ ಜೋಡಿಸುವ ಸಾಧ್ಯತೆ ಇದೆ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಎಸ್ ತಮಿಳಿನ ಖ್ಯಾತ ನಟ ಕಮಲ್ ಹಾಸನ್ ಅವರು ಡಿ ಎಂ ಕೆ ಪಕ್ಷ ಪಕ್ಷಕ್ಕೆ ಎಂ ಕೆ ಸ್ಟಾಲಿನ್ ಅವರಿಗೆ ಬೆಂಬಲವನ್ನ ಸೂಚಿಸುವ ಎಲ್ಲಾ ಸನ್ನಿವೇಶಗಳು ಎದುರಾಗುವ ಸಾಧ್ಯತೆ ಇದೆ ಕಮಲ್ ಹಾಸನ್ ಅವರು ತಮ್ಮ ಪಕ್ಷವನ್ನ ಡಿ ಎಂ ಕೆ ಜೊತೆ ಬೆಂಬಲವನ್ನ ಘೋಷಿಸಿ ಚುನಾವಣೆಯನ್ನ ಎದುರಿಸುವ ಸಾಧ್ಯತೆ ಇದೆ ಇದು ಎಐ ಡಿಎಂಕೆ ವಿರುದ್ಧದ ಹೋರಾಟದಲ್ಲಿ ಡಿಎಂಕೆಗೆ ಸಿಗಲಿರುವ ಅತಿ ದೊಡ್ಡ ಯಶಸ್ಸು ಒಂದು ವೇಳೆ ಅಫಿಷಿಯಲ್ ಆಗಿ ಕಮಲ್ ಹಾಸನ್ ಘೋಷಣೆಯನ್ನ ಮಾಡಿದ್ರೆ ಅನ್ನೋ ಚರ್ಚೆಗಳು ಶುರುವಾಗಿದೆ ಕಮಲ್ ಹಾಸನ್ ಅವರ ಪಕ್ಷ ಮಕ್ಕಳ ನೀತಿ ಮೈ ಎಂ ಅಂದ್ರೆ ಎಂಎನ್ ಎಂ ವಿಲೀನಗೊಳ್ಳುವ ಸಾಧ್ಯತೆ ಎರಡೂ ಪಕ್ಷಗಳಲ್ಲಿ ಸೀಟು ಹಂಚಿಕೆ ಕುರಿತು ಅಂತಿಮ ಚರ್ಚೆ ನಡೀತಾ ಇದೆ ಅಂತ ವರದಿಯಾಗಿದ್ದು ಇಬ್ಬರೂ ಒಟ್ಟಿಗೆ ಚುನಾವಣೆಗೆ ಸ್ಪರ್ಧಿಸುವುದಾಗಿ ಶೀಘ್ರದಲ್ಲೇ ಘೋಷಿಸುವ ಸಾಧ್ಯತೆ ಇದೆ ಡಿಎಂಕೆ ನೇತೃತ್ವದ ಮೈತ್ರಿಕೂಟ ಸೇರುವ ಬಗ್ಗೆ ಕಮಲ್ ಹಾಸನ್ ಈಗಾಗಲೇ ಸುಳಿವನ್ನ ನೀಡಿದ್ದಾರೆ ಇದರಲ್ಲಿ ಕಾಂಗ್ರೆಸ್ ಕೂಡ ಭಾಗಿಯಾಗಿದೆ ಇದೀಗ ಎಂ ಕೆ ಸ್ಟಾಲಿನ್ ಅವರೊಂದಿಗೆ ಭೇಟಿಯ ನಂತರ ಲೋಕಸಭಾ ಚುನಾವಣೆಯನ್ನ ಒಟ್ಟಾಗಿ ಎದುರಿಸುವುದಾಗಿ ಘೋಷಿಸುವ ಸಾಧ್ಯತೆ ಇದೆ ಕಾಂಗ್ರೆಸ್ ಕೂಡ ಇವರಿಗೆ ಬೆಂಬಲವನ್ನ ಸೂಚಿಸುತ್ತದೆ ಹೀಗಾಗಿ ಒಂದ್ ಕಡೆ ಕಾಂಗ್ರೆಸ್ ಇನ್ನೊಂದ್ ಕಡೆ ಡಿ ಎಂ ಕೆ ಇನ್ನೊಂದ್ ಕಡೆ ಎನ್ ಎಂ ಕಮಲ್ ಹಾಸನ್ ಅವರ ಪಕ್ಷ ಎಲ್ಲವೂ ಕೂಡ ಒಟ್ಟಾಗಿ ಚುನಾವಣೆಯನ್ನು ಎದುರಿಸಲಿವೆ ವಿಧಾನಸಭಾ ಬಜೆಟ್ ಬಜೆಟ್ ಅಧಿವೇಶನ ನಂತರ ಹಾಸನ್ ಮತ್ತು ಡಿ ಎಂ ಕೆ ನಾಯಕರ ನಡುವೆ ಸಭೆ ನಡೆಸಲು ಯೋಚಿಸಲಾಗಿದೆ ತಮಿಳುನಾಡು ವಿಧಾನಸಭೆಯ ಬಜೆಟ್ ಅಧಿವೇಶನ ಆರಂಭವಾಗಿದೆ ಎಂ ಎನ್ ಎಂಗೆ ಒಂದು ಸ್ಥಾನ ನೀಡಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಮೂಲಗಳು ತಿಳಿಸಿದ್ದು ಕಮಲ್ ಹಾಸನ್ ಅವರೇ ಈ ಕ್ಷೇತ್ರದಿಂದ ಕಮಲ್ ಹಾಸನ್ ಅವರೇ ಕ್ಷೇತ್ರದೊಂದಿದ್ದ ಸ್ಪರ್ಧಿಸ್ತಾರೆ ಈ ಬಾರಿ ಎಂ ಎನ್ ಚುನಾವಣಾ ಚಿಹ್ನೆ ಟಾರ್ಚ್ ಆಗಿದ್ದು ವಾರದ ಹಿಂದೆ ಚುನಾವಣಾ ಆಯೋಗ ಅವರಿಗೆ ಚಿಹ್ನೆ ನೀಡಿದೆ ಹೀಗಾಗಿ ಡಿ ಎಂ ಕೆ ಜೊತೆ ಕಮಲ್ ಹಾಸನ್ ಕೈ ಜೋಡಿಸುವ ಮೂಲಕ ಕಮಲ್ ಹಾಸನ್ ಅವರು ಕೊಯಮುತ್ತೂರು ಅಥವಾ ವೇಗಿ ಉತ್ತರದಿಂದ ಸ್ಪರ್ಧಿಸುವ ಸಾಧ್ಯತೆ ಇದೆ ಆದರೆ ಪ್ರಸ್ತುತ ಎರಡು ಸ್ಥಾನಗಳಲ್ಲಿ ಡಿ ಎಂ ಕೆ ಸಂಸದರಿದ್ದಾರೆ ವಿಲಾಸನ್ ಎರಡು ಸಾವಿರದ ಇಪ್ಪತ್ತೊಂದರ ವಿಧಾನಸಭಾ ಚುನಾವಣೆ ತಮ್ಮ ಅದೃಷ್ಟವನ್ನು ಪರೀಕ್ಷಿಸಿದ್ರು ಆದರೆ ಕೊಯಮತ್ತೂರು ದಕ್ಷಿಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಸೋಲನ್ನು ಎದುರಿಸಿದರು ಕಮಲ್ ಹಾಸನ್ ಅವರು ತಮ್ಮ ಮುಂಬರುವ ಚಿತ್ರ ತಗ್ ಲೈಫ್ ತಯಾರಿ ಕಾರ್ಯದ ನಂತರ ಏನೊಂದು ಯು ಎಸ್ ಸಿಗ್ ಹೋಗಿದ್ರು ಅಮೆರಿಕಕ್ಕೆ ಅಮೆರಿಕದಿಂದ ಬಂದ ಬಳಿಕ ಈ ಸ್ಪಷ್ಟನೆಯನ್ನ ಸುಡಿವನ್ನು ನೀಡಿದ್ದಾರೆ ಅಧಿಕೃತ ಘೋಷಣೆ ಆಗಬೇಕು ಒಂದು ಕಡೆ ಅಣ್ಣಾಮಲೈ ಅವರು ತಮಿಳುನಾಡಿನಲ್ಲಿ ಕಮಲವನ್ನು ಅರಳಿಸುವ ಕಮಲವನ್ನ ಕೆರಳಿಸುವ ಎಲ್ಲ ಪ್ರಯತ್ನವನ್ನ ಮಾಡ್ತಿರುವ ಸಂದರ್ಭದಲ್ಲೇ ಡಿ ಎಂ ಕೆಗೆ ಕಾಂಗ್ರೆಸ್ ಮತ್ತು ಎಂ ಎನ್ ಕಮಲ್ ಹಾಸನ್ ಅವರ ಬಲ ಬಿಜೆಪಿ ವಿರುದ್ಧದ ಹೋರಾಟ ಅಥವಾ ಎ ಐ ಡಿ ಎಂ ಕೆ ವಿರುದ್ಧದ ಹೋರಾಟದಲ್ಲಿ ಅತಿ ದೊಡ್ಡ ಯಶಸ್ಸನ್ನು ತಂದುಕೊಡುವ ಸಾಧ್ಯತೆ ವೀಕ್ಷಕರೇ ಹಾಸನ್ ಅವರ ನಡೆ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದಗಳು